Hey guys, welcome to Vedant Patishale. Thank you so much for your subscriptions. Yara subscribe madkondidira tumane thank you. Yar yaru first time nama channel na visit maadta idira subscribe madkoli. Subscribe maadida nantara bell icon na click madodana maribedi. Yake antandre Vedant Patishale kadinda haku pratiyondu video galu nimge sigbeku antandre neevu bell icon na click madbekagutte. ನಿಮಗೆ ನಮ್ಮ ವಿಡಿಯೋಸ್ ಇಷ್ಟ ಆಗ್ತಾ ಇದ್ದಿಲ್ಲ ಇದಕ್ಕೆ ಲೈಕ್ಸ್ನ ಪ್ರೊವೈಡ್ ಮಾಡಿ ನಿಮ್ಮ ಫ್ರೆಂಡ್ಸ್ ಯಾರ್ಯಾರು ಕಾಂಪಿಟೇಟಿವ್ ಎಕ್ಸಾಮ್ಸ್ ತೊಗೊಳ್ತಾ ಇದ್ದಾರೆ ಅವರ ಜೊತೆ ನಮ್ಮ ವಿಡಿಯೋಸ್ನೆಲ್ಲ ಶೇರ್ ಮಾಡಿ ಓಕೆ. ಈಗ ನಾವು ನಮ್ಮ ವೇದಾಂತ್ ಪಾಠಶಾಲೆಯಲ್ಲಿ RRB NTPC ಎಕ್ಸಾಮ್ಗೆ ಸಂಬಂಧಿಸಿದ ಸೆಷನ್ಗಳನ್ನು ನೋಡ್ತಾ ಇದ್ದೀವಿ, ಕರೆಕ್ಟ್ ಅಲ್ವಾ? ಸೊ ಇದು 40 ದಿನಗಳ ಕ್ರ್ಯಾಶ್ ಕೋರ್ಸ್ ಆಗಿರುತ್ತೆ. ಇದರಲ್ಲಿ ನಾವು ನಿಮಗೆ ಎಕ್ಸಾಮ್ ಯಾವ್ಯಾವ್ದು ಇಂಪಾರ್ಟೆಂಟ್ ಇದೆ ಅದೆಲ್ಲವನ್ನು ಕೂಡ ಕವರ್ ಮಾಡ್ತೀವಿ ಓಕೆ. ಇದಲ್ಲದೆ ನಾವು ನಿಮ್ಮ ಜೊತೆ ಪ್ರತಿನಿತ್ಯ ಪ್ರಚಲಿತ ವಿದ್ಯಮಾನ ಅಂದರೆ ಕರೆಂಟ್ ಅಫೇರ್ಸ್ ಇದನ್ನು ಕೂಡ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಇದರ PDF ಜೊತೆಯಲ್ಲಿ ಆಡಿಯೋ ನೋಟ್ಸ್ ಎರಡನ್ನೂ ಕೂಡ ನಾವು ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದೀವಿ. 40 ದಿನಗಳ ನಂತರ ನಾವು ನಿಮ್ಮ ಜೊತೆ ಮಾದರಿ ಪ್ರಶ್ನೆ ಪತ್ರಿಕೆ ಇದನ್ನು ಕೂಡ ಡಿಸ್ಕಸ್ ಮಾಡ್ತೀವಿ ಓಕೆ. ಸೊ ನಿಮಗೆ ಇದೆಲ್ಲವೂ ಸಿಗಬೇಕು ಅಂತಂದರೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕಾಗುತ್ತೆ ಓಕೆ ಗಾಯ್ಸ್. ಸೊ ಇದು ನಮ್ಮ 9ನೇ ದಿನ ಆಗಿದೆ. ಆಲ್ರೆಡಿ ನಾವು 8 ದಿನಗಳನ್ನು ಕಂಪ್ಲೀಟ್ ಮಾಡಿದ್ದೀವಿ ಓಕೆ. ಸೊ ನೀವೇನಾದರೂ ಆ 8 ವಿಡಿಯೋಗಳನ್ನು ನೋಡಬೇಕಾಗಿದ್ದಲ್ಲಿ ಹೋಗಿ ಡಿಸ್ಕ್ರಿಪ್ಷನ್ನ ಚೆಕ್ ಮಾಡಿ. ನಾನಲ್ಲಿ RRB NTPC ಪ್ಲೇಲಿಸ್ಟ್ ಅಂತ ಹೇಳಿ ಒಂದು ಲಿಂಕನ್ನು ಪ್ರೊವೈಡ್ ಮಾಡಿದ್ದೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು 8 ದಿನಗಳು ನಾನು ನಿಮಗೆ ಏನೇನು ಹೇಳ್ಕೊಟ್ಟಿದ್ದೀನಿ ಅದನ್ನೆಲ್ಲ ನೀವಲ್ಲಿ ನೋಡಬಹುದಾಗಿದೆ ಓಕೆ. ನಾವು ನಿನ್ನೆ ಸೆಷನಲ್ಲಿ ಅಂದರೆ ನಮ್ಮ Day 8 ಅಥವಾ 8ನೇ ದಿನದಲ್ಲಿ ಏನು ನೋಡಿದ್ವಿ ಅಂತಂದರೆ ಸಿರೀಸ್ ಅಂದರೆ ಸರಣಿ ಓಕೆ. ಆ ಈ ಪರ್ಟಿಕ್ಯುಲರ್ ಸೆಷನಲ್ಲಿ ನಾವು ನೋಡಿದ್ದು ನಂಬರ್ ಸಿರೀಸ್. ಆದರೆ ಇವತ್ತು ನಾನು ನಿಮಗೆ ಹೇಳ್ಕೊಡೋಕ್ಕೆ ತೊಗೊಂಡು ಬಂದಿರೋಂಥ ಕಾನ್ಸೆಪ್ಟ್ ಯಾವುದಾಗಿದೆ ಅಂತಂದರೆ ಆಲ್ಫಾಬೆಟ್ ಸರಣಿ ಅಥವಾ ಲೆಟರ್ ಸಿರೀಸ್ ಅಥವಾ ಆಲ್ಫಾಬೆಟ್ ಸಿರೀಸ್ ಅಂತ ಹೇಳ್ತೀವಿ. ಇದಕ್ಕೆ ಮೇನ್ ಆಗಿ ನಿಮ್ಗೇನು ಗೊತ್ತಿರಬೇಕು ಅಂತಂದರೆ ಆಲ್ಫಾಬೆಟ್ಸ್ ಎಲ್ಲಿಂದ A to Z ವರೆಗೂ, ಅದರ ಜೊತೆಯಲ್ಲಿ ಅದರ ನಾರ್ಮಲ್ ನಂಬರಿಂಗ್ ಕೂಡ ಗೊತ್ತಿರಬೇಕು, ರಿವರ್ಸ್ ನಂಬರಿಂಗ್ ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ. ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಓಕೆ. ಮೊದಲನೇ ಪ್ರಶ್ನೆ PQRST V ಕ್ವೆಶ್ಚನ್ ಮಾರ್ಕ್. ಸೊ ನೆಕ್ಸ್ಟ್ ಜಾಗದಲ್ಲಿ ಏನು ಫಿಲ್ ಮಾಡಬೇಕಾಗಿದೆ ಅಂತ. ಸೊ ಪಿ ಆದಮೇಲೆ ಇಮಿಡಿಯೇಟ್ ಆಗಿ ನೋಡ್ಕೊಳ್ಳಿ ಯಾವ ಲೆಟರ್ ಬರುತ್ತೆ ಅಂತ. ಕ್ಯೂ ಬರುತ್ತೆ, ಕರೆಕ್ಟ್ ಆಗಿದೆ. ಕ್ಯೂ ಆದ್ಮೇಲೆ ಏನಾಗಿದೆ, ಆರ್ ಬಂದಿದೆ. ಆರ್ ಆದ್ಮೇಲೆ ಎಸ್ ಬಂದಿದೆ, ಎಸ್ ಆದ್ಮೇಲೆ ಟಿ ಬಂದಿದೆ. ಆದ್ರೆ ಟಿ ಆದ್ಮೇಲೆ ಯು ಬಂದಿಲ್ಲ, ಡೈರೆಕ್ಟ್ ಆಗಿ ವಿಗೆ ಹೋಗಿದೆ. ಸೊ ಯುಗೆ ಯಾಕೆ ಬಂದಿಲ್ಲ, ಯುಗೆ ಯಾಕೆ ಬಂದಿಲ್ಲ ಅಂತಂದ್ರೆ ಯು ಅನ್ನೋದು ಯಾವುದು ಅಂತಂದ್ರೆ ಓವೆಲ್ಸ್ಗೆ ಸಂಬಂಧ ಪಟ್ಟಿದೆ. ಇದನ್ನ ನೀವು ನೆನಪಲ್ಲಿ ಇಟ್ಕೊಳ್ಬೇಕು ಓಕೆ. AEIOU ಅನ್ನೋದು ಓವೆಲ್ಸ್ ಆಗಿದೆ, ಇನ್ನು ಮಿಕ್ಕಿರೋದೆಲ್ಲ ಕಾನ್ಸೋನೆಂಟ್ಸ್ ಆಗಿದೆ. ಹಾಗಿದ್ದಲ್ಲಿ ಇಲ್ಲೇನ್ ಮಾಡಿದ್ದಾರೆ ಅಂತಂದ್ರೆ ಕೇವಲ ಕಾನ್ಸೋನೆಂಟ್ಸ್ ಅನ್ನ ತಗೊಂಡಿದ್ದಾರೆ. ಸೊ ಅವ್ರೇನ್ ಮಾಡಿದ್ದಾರೆ ಅಂತಂದ್ರೆ ಮಧ್ಯ ಯುನ ಸ್ಕಿಪ್ ಮಾಡಲಾಗಿದೆ, ವಿ ತಗೊಂಡಿದ್ದಾರೆ. ಸೊ ವಿ ಆದ್ಮೇಲೆ ಯಾವ್ದಾಗಿದೆ ನೆಕ್ಸ್ಟ್, ಡಬ್ಲ್ಯೂ ಓವೆಲ್ ಅಲ್ಲ, ಅದು ಕಾನ್ಸೋನೆಂಟ್ ಆಗಿರೋದ್ರಿಂದ ಕ್ವೆಶ್ಚನ್ ಮಾರ್ಕ್ ದ ಜಾಗದಲ್ಲಿ ನೀವೇನ್ ಫಿಲ್ ಮಾಡ್ಬೇಕಾಗಿದೆ ಅಂತಂದ್ರೆ ಡಬ್ಲ್ಯೂ. ಸೊ ಈ ಪ್ರಶ್ನೆಯೇ ಉತ್ತರ W ಓಕೆ. ಮುಂದಿನ ಪ್ರಶ್ನೆ CFIL ಮುಂದಿನದ್ದು ಹೇಳ್ಬೇಕಾಗಿದೆ. ಸೊ ಸಿ ಅಲ್ಲಿ ಇದ್ದಿದ್ದು ಏನ್ ಮಾಡಿದೀವಿ ಅಂತಂದ್ರೆ ಎಫ್ ಬಂದಿದ್ದೀವಿ ಓಕೆನಾ. ಸೊ ಸಿ ಇಂದ ಎಫ್ ಗೆ ಅಂದ್ರೆ ಎಷ್ಟು ಪ್ಲೇಸಸ್ ಬಂದಿದ್ದೀವಿ, 1, 2, 3. ಅಲ್ಲಿಗೆ ಸಿ ಇಂದ ಎಫ್ ಗೆ ನಾವು +3. ಇಸ್ ದಿಸ್ ಕ್ಲಿಯರ್ ಗೈಸ್ ಓಕೆ. ನಂತರ ಎಫ್ ಇಂದ ಏನ್ ಮಾಡಿದೀವಿ ಅಂತಂದ್ರೆ ಐಗೆ ಬಂದಿದೀವಿ. ಅಲ್ಲಿಗೆ ನೋಡ್ಕೊಳ್ಳಿ, ಎಫ್ ನ ಬಿಟ್ಟು 1, 2, 3 ಪ್ಲೇಸಸ್ ಮುಂದೆ ಬಂದಿದೀವಿ, ಕ್ಲಿಯರಾ? ಸೊ ನೋಡೋಣ ಹೀಗೆ ಫಾಲೋ ಆಗುತ್ತಾ ಮುಂದೆ ಅಂತ. ಐಯಿಂದ ಏನ್ ಮಾಡಿದೀವಿ, ಎಲ್ಲಿಗೆ ಬಂದಿದೀವಿ. ಸೊ ಐನ ಬಿಟ್ಟು ಕೌಂಟ್ ಮಾಡಿದ್ರೆ 3, ಹೌದು ಇದು ಕೂಡ ಮ್ಯಾಚ್ ಆಗ್ತಾ ಇದೆ. ಹೀಗಿದ್ದಾಗ ಸೊ ಮುಂದಿನದ ಏನಾಗ್ಬೇಕಾಗುತ್ತೆ ಅಂತಂದ್ರೆ ಇದು ಕೂಡ +3 ಆಗ್ಬೇಕಾಗುತ್ತೆ. ಸೊ ಎಲ್ಲಿಂದ ಕೌಂಟ್ ಮಾಡಿ, 1, 2, 3. ಸೊ ಕ್ವೆಶ್ಚನ್ ಮಾರ್ಕ್ ದ ಜಾಗದಲ್ಲಿ ನೀವೇನ್ ಫಿಲ್ ಮಾಡ್ಬೇಕಾಗುತ್ತೆ ಅಂದ್ರೆ ಓ. ಸೊ ಈ ಪ್ರಶ್ನೆಯ ಉತ್ತರ ಏನಾಗಿದೆ ಅಂತಂದ್ರೆ ಓಕೆ. ಲೇಟರ್ ಇದು ತುಂಬಾನೇ ಇಂಪಾರ್ಟೆಂಟ್ ಆದಂತ ಕ್ವೆಶ್ಚನ್ ಆಗಿದೆ, ಗಮನ ಕೊಡಿ. ಇಲ್ಲಿ ನಂಬರಿಂಗ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಓಕೆ. ಸೊ DW FU HS JQ. ಸೊ ಮುಂದಿನದನ್ನ ನೀವು ಸರ್ಚ್ ಮಾಡ್ಬೇಕಾಗಿದೆ. ಡಿ ನೋಡ್ಕೊಳ್ಳಿ ಎಲ್ಲಿದೆ ಅಂತ, ಇಲ್ಲಿದೆ ಅಲ್ವಾ, 23 ಮತ್ತೆ 4 ಇದೆ. W ಎಲ್ಲಿದೆ, ಇಲ್ಲಿದೆ. ಏನಿದೆ ಇಲ್ಲಿ, 4 ಮತ್ತೆ 23. ಅಲ್ಲಿಗೆ ಇಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ ಆಲ್ಫಾಬೆಟ್ಸ್ ಅಥವಾ ಲೆಟರ್ಸ್ ನ ಯಾವ ರೀತಿ ಪಿಕ್ ಮಾಡಿದ್ದಾರೆ ಅಂತಂದ್ರೆ ರಿವರ್ಸ್ ಮತ್ತೆ ನಾರ್ಮಲ್ ನಂಬರಿಂಗ್ ಎರಡೂ ಕೂಡ ಮ್ಯಾಚ್ ಆಗ್ಬೇಕು, ಆ ರೀತಿಯಾದಂತನ ಪಿಕ್ ಮಾಡಿದ್ದಾರೆ ಓಕೆ. ಸೊ ಡಿ ಆದ್ಮೇಲೆ ನಮ್ಮ ನೆಕ್ಸ್ಟ್ ಆಲ್ಫಾಬೆಟ್ ಏನ್ ಬರುತ್ತೆ, ಇ ಬರುತ್ತೆ, ಕರೆಕ್ಟ್ ಅಲ್ವಾ? ಅದಾದ್ಮೇಲೆ ಎಫ್, ಎಫ್ ಆದ್ಮೇಲೆ ಜಿ ಬರುತ್ತೆ, ಅದಾದ್ಮೇಲೆ ಹೆಚ್, ಹೆಚ್ ಆದ್ಮೇಲೆ ಏನ್ ಬರುತ್ತೆ, ಐ ಬರುತ್ತೆ, ಅದಾದ್ಮೇಲೆ ಜೆ. ಸೊ ಏನಾಗಿದೆ ಅಂತಂದ್ರೆ ಪ್ರತಿ ಸರ್ತಿ ಒಂದನ್ನ ಸ್ಕಿಪ್ ಮಾಡ್ಕೊಂಡು ಹೋಗಿದೀವಿ, ಮಧ್ಯ ಅರದನ್ನ ಬಿಟ್ಟು ಬಿಟ್ಟು ಹೋಗಿದೀವಿ. ಸೊ ಜೆ ಆದ್ಮೇಲೆ ಏನ್ ಬರುತ್ತೆ, ಕೆ, ಅದನ್ನ ತಗೊಳ್ಬಾರ್ದು, ಮುಂದಿನದು ಅಂದ್ರೆ ಎಲ್ ಅನ್ನ ತಗೊಳ್ಬೇಕಾಗುತ್ತೆ ಓಕೆ. ಸೊ ನೋಡೋಣ, W ಇದೆ,
ಅಂದ್ರೆ ನಾನು ನಿಮ್ಗೆ ಹೇಳಿದ್ದು ಮೊದಲನೇದು ಯಾವ್ದು ತಗೊಳ್ಬೇಕು ಅಂತ. ಇಲ್ಲಿ WUS ಮತ್ತೆ ಕ್ಯೂ ಇದೆ, ಬಟ್ ನೀವು ಎಲ್ ನ ಕೋಡ್ ನೋಡ್ಕೊಳ್ಳಿ, ಅದರ ನೆಕ್ಸ್ಟ್ ಒಂದು ಬರೀರಿ. ಎಲ್ ಏನಿದೆ, 15 ಮತ್ತೆ 12 ಇದೆ, ಕರೆಕ್ಟಾ? ಸೊ ಹೀಗಿದ್ದಾಗ ಇಲ್ಲಿ ನೋಡೋಣ 12 ಮತ್ತೆ 15 ಎಲ್ಲಿದೆ ಅಂತ. ಎಲ್ಲಿದೆ? ಓ. ಸೊ ಈ ಪ್ರಶ್ನೆಯ ಉತ್ತರ ಎಲ್ ಮತ್ತು ಓ ಆಗುತ್ತೆ. ಓಕೆ, ಮುಂದಿನ ಪ್ರಶ್ನೆ. BDC EGF HJI NPO, ಇಲ್ಲಿ ಯಾವ ಕಾನ್ಸೆಪ್ಟ್ ಅಂತ ಅಂದ್ರೆ, ಬಿ ಆದ್ಮೇಲೆ ಏನ್ ಬರುತ್ತೆ ನಮ್ಗೆ? ಸಿ ಬರುತ್ತೆ. ಸೊ ಸಿ ಆದ್ಮೇಲೆ ಡಿ ಬರುತ್ತೆ. ಸೊ ಮುಂದೆ ಹೋಗಿ ಹಿಂದೆ ಬಂದಿರೋದು. ಓಕೆನಾ? ಇಸ್ ದಿಸ್ ಕ್ಲಿಯರ್? ಓಕೆ, ಅದಾದ್ಮೇಲೆ ನೋಡ್ಕೊಳ್ಳಿ, ಇ ಎಫ್ ಹೋಗುತ್ತೆ, ಎಫ್ ಆದ್ಮೇಲೆ ಜಿ, ಅದಾದ್ಮೇಲೆ ಹೆಚ್, ಮುಂದೆ ಹೋಗ್ತಾ ಇದೀವಿ ಐ, ಅದಾದ್ಮೇಲೆ ಹಿಂದೆ ಬರ್ತಾ ಇದೀವಿ ಜೆ. ಸೊ ಹೀಗಿದ್ದಾಗ ಇಲ್ಲಿ ಯಾವ್ದು ತಗೊಳ್ಬೇಕು, ಮೊದಲನೇ ಲೆಟರ್ ಯಾವುದು ಹೇಳ್ಕೊಡ್ತೀನಿ ನೋಡ್ಕೊಳ್ಳಿ. ಇಲ್ಲಿ ಬಿ ಸಿ ಡಿ, ಡಿ ಆದ್ಮೇಲೆ ಇ, ಎಫ್ ಜಿ. ಓಕೆ, ಸೊ ಲೇಟರ್ ಜಿ ಆದ್ಮೇಲೆ ಹೆಚ್ ಐ ಜೆ, ಜೆ ಆದ್ಮೇಲೆ ಕೆ, ಓಕೆ ಎಲ್ ಎಂ. ಆದ್ರೆ ಈ ತರ ಬರೆದ್ರೆ ತಪ್ಪಾಗತ್ತೆ, ಯಾಕೆ ಸೆಕೆಂಡ್ ಅಲ್ಲಿರೋದು ಲಾಸ್ಟ್ ಹೋಗ್ಬೇಕು, ಕರೆಕ್ಟ್ ಅಲ್ವಾ? ಹಾಗಿದ್ದಾಗ ಕೆ ಬರಿಬೇಕು, ಎಲ್ ಬರಿಬೇಕು, ಅದಾದ್ಮೇಲೆ ಎಂ ಅಂತ ಬರಿಬೇಕಿದೆ. ಸೊ ಇಲ್ಲಿ ಕ್ವೆಶ್ಚನ್ ಮಾರ್ಕ್ ನ ಜಾಗದಲ್ಲಿ ನೀವೇನ್ ಫಿಲ್ ಮಾಡ್ಬೇಕಾಗುತ್ತೆ ಅಂತಂದ್ರೆ ಕೆ ಎಂ ಎಲ್, ಬಟ್ ಮುಂದಿಂದು ಚೆಕ್ ಮಾಡೋಣ ಮ್ಯಾಚ್ ಆಗ್ತಾ ಇದೆಯಾ ಅಂತ. ಓಕೆ, ಸೊ ಇಲ್ಲಿ ನೋಡೋಣ ಏನಿದೆ ಅಂತ. ನಾವ್ ಇಲ್ಲಿ ಏನ್ ಕೊಟ್ವಿ, ಕೆ ಎಲ್ ಎಂ, ಎಂ ಆದ್ಮೇಲೆ ಏನ್ ಬರುತ್ತೆ ನಮ್ಗೆ, ಎನ್ ಬರುತ್ತೆ, ಮುಂದಿನದು ಒ, ಅದಾದ್ಮೇಲೆ ಪಿ. ಸೊ ಇಲ್ಲಿ ಕೆ ಎಂ ಎಲ್ ಅನ್ನೋದು ಕರೆಕ್ಟ್ ಆಗಿ ವರ್ಕ್ ಆಗ್ತಾ ಇದೆ. ಸೊ ಈ ಪ್ರಶ್ನೆಯ ಉತ್ತರ ಏನಂತ ಹೇಳ್ಬೇಕಾಗುತ್ತೆ ಅಂತಂದ್ರೆ ಕೆ ಎಂ ಎಲ್. ಇಸ್ ದಿಸ್ ಕ್ಲಿಯರ್ ಗಾಯ್ಸ್? ಓಕೆ ಓಕೆ ಗಾಯ್ಸ್. ಸೊ ಮುಂದಿನ ಪ್ರಶ್ನೆ, ಎಫ್ ಬಿ ಟಿ ಜಿ ಸಿ ಯು ಹೆಚ್ ಡಿ ವಿ ಕ್ವೆಶ್ಚನ್ ಮಾರ್ಕ್ ಜೆ ಎಫ್ ಎಕ್ಸ್, ಇಲ್ಲಿ ಯಾವ ಕಾನ್ಸೆಪ್ಟ್ ಅಪ್ಲೈ ಆಗಿದೆ ಅಂತಂದ್ರೆ, ಮೊದಲಿಗೆ ಇಲ್ಲಿ ಮೇಲೆ ಗಮನ ಕೊಡಿ, ಎಫ್ ಆದ್ಮೇಲೆ ಏನ್ ಬರುತ್ತೆ ನಿಮ್ಗೆ ಅಂತಂದ್ರೆ ಜಿ ಬರುತ್ತೆ, ಕರೆಕ್ಟ್ ಆಗಿದೆಯಾ? ಹೌದು. ಜಿ ಆದ್ಮೇಲೆ ಏನ್ ಬರುತ್ತೆ, ಹೆಚ್ ಬರುತ್ತೆ. ಹೆಚ್ ಆದ್ಮೇಲೆ ಏನ್ ಬರಬೇಕು, ಐ ಬರಬೇಕು, ಅವಾಗ್ಲೇ ನಾವು ಹೇಳೋಕಾಗದು ನಮ್ಗೆ ಜೆ ಸಿಗುತ್ತೆ ಅಂತ. ಅದಾದ್ಮೇಲೆ ಬಿ ಆದ್ಮೇಲೆ ನೋಡ್ಕೊಳ್ಳಿ ಸಿ, ಸಿ ಆದ್ಮೇಲೆ ಡಿ. ಸೊ ಡಿ ಆದ್ಮೇಲೆ ಏನ್ ಬರ್ಬೇಕಾಗತ್ತೆ ನಮ್ಗೆ, ಇ ಬರ್ಬೇಕಾಗತ್ತೆ. ಅದಾದ್ಮೇಲೆ ನಾವು ಹೇಳ್ಬಹುದು ಹೌದು ಎಫ್ ಬರುತ್ತೆ ಅಂತ. ಓಕೆ, ಸೊ ಟಿ ಆದ್ಮೇಲೆ ಏನ್ ಬರುತ್ತೆ ನಿಮ್ಗೆ, ಯು. ಯು ಆದ್ಮೇಲೆ ವಿ, ವಿ ಆದ್ಮೇಲೆ ನಮ್ಗೆ ಡಬ್ಲ್ಯೂ ಬರೋದು. ಸೊ ಡಬ್ಲ್ಯೂ ಆದ್ಮೇಲೆ ಎಕ್ಸ್ ಬರೋದು. ಅಲ್ಲಿಗೆ ಈ ಪ್ರಶ್ನೆಯ ಉತ್ತರ ಐ ಇ ಡಬ್ಲ್ಯೂ. ಇಸ್ ದಿಸ್ ಕ್ಲಿಯರ್? ಸೊ ನೀವು ಸ್ವಲ್ಪ ಗಮನ ಕೊಡಿ, ಆಲ್ಫಾಬೆಟ್ಸ್ ಮೇಲೆ ಹೇಗೆ ಹೋಗ್ತಾ ಇದೆ. ಯಾವ್ದಾದ್ರು ಲೈಕ್ ಮೊದಲನೇ ಲೆಟರ್ಗೂ, ಅಂದ್ರೆ ಮೊದಲನೇ ಸೆಟ್ ಅಲ್ಲಿ ಇರುವಂತಹ ಲೆಟರ್ಗೂ, ಸೆಕೆಂಡ್ ಸೆಟ್ ಅಲ್ಲಿ ಇರುವಂತಹ ಲೆಟರ್ಗೂ ಏನಾದ್ರೂ ಸಂಬಂಧ ಇದೆಯಾ? ಅದ್ರ ಮೇಲೆ ಸ್ವಲ್ಪ ಗಮನ ಕೊಟ್ರೆ ಆರಾಮಾಗಿ ನೀವು ಲೆಟರ್ ಸೀರೀಸ್ ನ. ಓಕೆ ಗಾಯ್ಸ್, ಸೊ ಮುಂದಿನ ಪ್ರಶ್ನೆ, ಇ ಎಫ್ ಹೆಚ್ ಐ ಜೆ ಎಲ್ ಕ್ವೆಶ್ಚನ್ ಮಾರ್ಕ್ ಕ್ಯೂ ಆರ್ ಟಿ ಯು ವಿ ಎಕ್ಸ್ ಅಂತ ಇದೆ. ಓಕೆನಾ? ಸೊ ಇ ಆದ್ಮೇಲೆ ಇಮಿಡಿಯೇಟ್ ಆಗಿ ನಮ್ಗೆ ಏನ್ ಬರುತ್ತೆ, ಎಫ್ ಬರುತ್ತೆ. ಎಫ್ ಆದ್ಮೇಲೆ ಏನ್ ಬರುತ್ತೆ, ಜಿ. ಅದಾದ್ಮೇಲೆ ನಮ್ಗೆ ಹೆಚ್ ಬರೋದು. ಅಲ್ಲಿಗೆ ಮೊದಲ ಎರಡು ಏನಾಗಿದೆ ಅಂತಂದ್ರೆ ಕಂಟಿನ್ಯೂಸ್ ಆಗಿದೆ, ಆದ್ರೆ ಮೂರನೇದಕ್ಕೂ ಹೋಗೋ ಮುಂಚೆ ಮಧ್ಯ ಇರುವಂತಹ ಆಲ್ಫಾಬೆಟ್ ನ ಸ್ಕಿಪ್ ಮಾಡಿ ನೆಕ್ಸ್ಟ್ ಆಲ್ಫಾಬೆಟ್ ನ ತಗೊಂಡಿದ್ದೀವಿ. ಸೇಮ್ ಕಾನ್ಸೆಪ್ಟ್ ಅಪ್ಲೈ ಆಗ್ಬೇಕಾಗತ್ತೆ, ಬಟ್ ಯಾವ ಲೆಟರ್ ಫಸ್ಟ್ ತಗೊಳ್ಬೇಕಾಗತ್ತೆ ಅದು ಯಾವ್ದು ಡಿಸೈಡ್ ಮಾಡೋದು ಅಂತಂದ್ರೆ, ಮೊದಲನೇ ಸೆಟ್ ಜೊತೆಯಲ್ಲಿ ಎರಡನೇ ಸೆಟ್ ಡಿಸೈಡ್ ಮಾಡುತ್ತೆ. ಹೆಚ್ಚಾದ್ಮೇಲೆ ನಮ್ಮ ಆಲ್ಫಾಬೆಟ್ ಅಲ್ಲಿ ಏನಿದೆ ನೋಡ್ಕೊಳ್ಳಿ, ಐ ಇದೆ, ಇಲ್ಲೂ ಕೂಡ ಐ ಇದೆ, ಅಲ್ಲಿಗೆ ಕಂಟಿನ್ಯೂಯೇಷನ್ ಅಂತ ಅರ್ಥ. ಓಕೆನಾ? ಚೆಕ್ ಮಾಡೋಣ ಇದು ಸೇಮ್ ಮ್ಯಾಚ್ ಆಗ್ತಿದ್ಯಾ ಇಲ್ವಾ ಅಂತ. ಐ ಆದ್ಮೇಲೆ ನಿಮ್ಗೆ ಏನ್ ಬರುತ್ತೆ, ಜೆ ಬರುತ್ತೆ. ಜೆ ಆದ್ಮೇಲೆ ಕೆ ಬರುತ್ತೆ, ಅದನ್ನ ಸ್ಕಿಪ್ ಮಾಡಿ ಎಲ್ ತಗೊಂಡಿದ್ದೀವಿ. ಓಕೆ, ಸೊ ಎಲ್ ನ ನಂತರ ಏನ್ ತಗೊಳ್ಬೇಕಾಗತ್ತೆ, ಎಂ ತಗೊಳ್ಬೇಕಾಗತ್ತೆ. ಎಂ ಏನಾಗ್ಬೇಕಾಗುತ್ತೆ, ನೆಕ್ಸ್ಟ್ ಕಂಟಿನ್ಯೂ ಮಾಡಿ ಎನ್ ಅಂತ. ಆದ್ರೆ ಓ ನ ಸ್ಕಿಪ್ ಮಾಡ್ಬೇಕಾಗತ್ತೆ ನೀವು, ಅದಾದ್ಮೇಲೆ ತಗೊಳ್ಬೇಕಾಗತ್ತೆ ಪಿ ಅಂತ. ಓಕೆ, ಸೊ ಪಿ ನ ನಂತರ ನೋಡ್ಕೊಳ್ಳಿ, ಕ್ಯೂ ಇದೆ, ಆರ್ ಇದೆ, ಎಸ್ ನ ಸ್ಕಿಪ್ ಮಾಡಿ ಟಿ ನ ತಗೊಂಡಿದೀವಿ, ಟಿ ನಂತರ ಯು ವಿ ಇದೆ, ಡಬ್ಲ್ಯೂ ನ ಸ್ಕಿಪ್ ಮಾಡಿ ಎಕ್ಸ್ ಅನ್ನ ತಗೊಂಡಿದೀವಿ. ಸೊ ಈ ಪ್ರಶ್ನೆಯ ಉತ್ತರ ಏನು ಅಂತಂದ್ರೆ ಎಂ ಎನ್ ಮತ್ತು ಪಿ ಅಂತ. ಇಸ್ ದಿಸ್ ಕ್ಲಿಯರ್ ಗೈಸ್? ಓಕೆ, ಇದು ತುಂಬಾನೇ ಇಂಪಾರ್ಟೆಂಟ್ ಆದಂತಹ ಪ್ರಶ್ನೆ, ನಿಮ್ಮ ಹಿಂದಿನ ಎಕ್ಸಾಮ್ಗಳಲ್ಲಿ ತುಂಬಾನೇ ಇದು ರಿಪೀಟ್ ಆಗಿದೆ. ಈ ರೀತಿಯಲ್ಲಿ ಕೊಟ್ಟಾಗ ಮೊದಲಿಗೆ ಕೌಂಟ್ ಮಾಡೋಣ ಎಷ್ಟಿದೆ ಇಲ್ಲಿ ಪ್ಲೇಸಸ್ ಅಂತ. 1, 2, 3, 4, 5, 6, 7, 8, 9, 10, 11, 12, 13, 14, 15, 16 ಅಲ್ಲಿಗೆ 16 ಇರೋದ್ರಿಂದ, ಅಂದ್ರೆ 16 ಪ್ಲೇಸಸ್ ಇರೋದ್ರಿಂದ ಇದನ್ನ ನಾವೇನ್ ಮಾಡ್ಬೇಕಾಗುತ್ತೆ ಅಂತಂದ್ರೆ ಡಿವೈಡ್ ಮಾಡ್ಕೊಂಡು ಸಾಲ್ವ್ ಮಾಡ್ಬೇಕಾಗುತ್ತೆ. ಇದು ಅದೇ ರೀತಿ ಸಾಲ್ವ್ ಮಾಡ್ಬೇಕು. ಹೇಗೆ ಡಿವೈಡ್ ಮಾಡೋದು, ಮೂರ್ ಮೂರ್ ಡಿವೈಡ್ ಮಾಡ್ಬೋದಾ? ಸಪೋಸ್ ಮೂರ್ ಮೂರ್ ಡಿವೈಡ್ ಮಾಡಿದ್ರೆ ಕರೆಕ್ಟ್ ಆಗಿ ಕಂಪ್ಲೀಟ್ ಆಗುತ್ತಾ?
ಅದನ್ನು ನಾವು ಚೆಕ್ ಮಾಡೋಣ. ಹೀಗೆ ಮಾಡಿದಾಗ ಒಂದು ಉಳ್ಕೊಳ್ತು. ಸೊ ಹೀಗಿದ್ದಾಗ ನಾವೇನು ಮಾಡೋಕ್ಕಾಗುತ್ತೆ, ಮೂರು ಮಾಡೋದಕ್ಕಾಗಲಿಲ್ಲ. ಸೊ ನಾಲ್ಕು ಟ್ರೈ ಮಾಡೋಣ. ಸೊ ಒಂದು ಎರಡು ಮೂರು ನಾಲ್ಕು, ಇಲ್ಲೂ ಕೂಡ ನಾಲ್ಕಾಗಿದೆ, ಇಲ್ಲೂ ನಾಲ್ಕಾಗಿದೆ. ಎಸ್, ಇವಾಗ ಮ್ಯಾಚ್ ಆಗ್ತಾ ಇದೆ. ಇಲ್ಲೇನಾಗುತ್ತೆ ಅಂತಂದರೆ, ಯಾವುದೋ ನಾಲ್ಕು ಲೆಟರ್ ಅಥವಾ ರಿಪಿಟೇಷನ್ ಆಫ್ ಲೆಟರ್ಸ್ ಏನಿದೆ ಅದನ್ನು ತಗೊಂಡು ಮಾಡಿರೋದಾಗಿದೆ. ಹಾಗಿದ್ರೆ ಮೊದಲನೇ ಪೊಸಿಷನಲ್ಲಿ ಸಿ ಇದೆ, ಇಲ್ಲೂ ಕೂಡ ಮೊದಲನೇ ಪೊಸಿಷನಲ್ಲಿ ಸಿ ಇದೆ. ಇಲ್ಲೇನು ಬರಬೇಕಾಗತ್ತೆ? ಸೀನೇ ಬರಬೇಕಾಗತ್ತೆ. ಇಲ್ಲೇನು ಬರಬೇಕಾಗತ್ತೆ? ಸೀನೇ ಬರಬೇಕಾಗತ್ತೆ. ಕ್ಲಿಯರ್ ಗೈಸ್? ಸೊ ನೀವೇನು ಮಾಡಬೇಕಾಗತ್ತೆ ಅಂತಂದರೆ, ಪೊಸಿಷನ್ಸ್ ನೋಡ್ಕೊಂಡು ಹೋಗಿ, ಆ ಲೆಟರ್ಸ್ ಏನೇನಿರುತ್ತೆ ಅಥವಾ ಆಲ್ಫಾಬೆಟ್ಸ್ ಅದನ್ನು ಫಿಲ್ ಮಾಡಿದ್ರೆ ಆದಷ್ಟು ಬೇಗ ಸಾಲ್ವ್ ಮಾಡಬಹುದು. ಇಲ್ಲಿ ಸೆಕೆಂಡ್ ಸ್ಪೇಸ್ ಏನಾಗಿದೆ, ಖಾಲಿ ಇದೆ. ಇಲ್ಲಿ ಚೆಕ್ ಮಾಡೋಣ, ಏನಾದರೂ ಸೆಕೆಂಡ್ ಸ್ಪೇಸ್ ಇಲ್ಲಿ ಫಿಲ್ ಮಾಡೋದಕ್ಕೆ ಸಿಗುತ್ತಾ ಅಂತ. ಇಲ್ಲೂ ನಮಗೆ ಸಿಕ್ಕಿಲ್ಲ. ಇಲ್ಲಿ ಚೆಕ್ ಮಾಡೋಣ, ಇಲ್ಲೂ ಕೂಡ ನಮಗೆ ಸಿಕ್ಕಿಲ್ಲ. ಬಟ್ ಇಲ್ಲಿ ನಮಗೆ ಸೆಕೆಂಡ್ ಪೊಸಿಷನ್ ಅಥವಾ ಸೆಕೆಂಡ್ ಪ್ಲೇಸಲ್ಲಿ ಇರುವಂಥ ಆಲ್ಫಾಬೆಟ್ ಸಿಕ್ಕಿದೆ. ಏನಾಗಿದೆ? ಡಿ. ಸೊ ಇಲ್ಲಿ ಫಿಲ್ ಮಾಡಿ. ಅಲ್ಲಿಗೆ ಮೊದಲನೇ ಸೆಟ್ಟಲ್ಲಿ ಏನಾಗಿದೆ, ಫಿಲ್ ಆಗೋಗಿದೆ. ಏನಂತ? ಸಿ, ಡಿ, ಡಿ ಮತ್ತೆ ಸಿ ಅಂತ. ಇಲ್ಲೇನ್ ಮಾಡ್ಬೇಕಾಗತ್ತೆ, ಗಮನ ಕೊಡಿ. ಇಲ್ಲಿ ಸೆಕೆಂಡ್ ಮತ್ತೆ ಥರ್ಡ್ ಪೊಸಿಷನ್ ಅಲ್ಲಿ ಯಾರ್ಯಾರು ಇದ್ದಾರೆ, ಡಿ ಮತ್ತೆ ಡಿ ಇದ್ದಾರೆ, ಅವ್ರನ್ನ ಇಲ್ಲಿ ಫಿಲ್ ಮಾಡಿ, ಆಗೋಯ್ತು. ಇಲ್ಲಿ ಸೆಕೆಂಡ್ ಪೊಸಿಷನ್ ಅಲ್ಲಿ ಯಾರು ಕೂತ್ಕೋಬೇಕಾಗಿದೆ, ಡಿ, ಅವ್ರನ್ನ ಇಲ್ಲಿ ಫಿಲ್ ಮಾಡಿ. ಇಲ್ಲಿ ಲಾಸ್ಟ್ ಪೊಸಿಷನ್ ನೋಡಿ, ಯಾರಿರ್ಬೇಕಾಗತ್ತೆ? ಸಿ. ಇಲ್ಲೂ ನೋಡ್ಕೊಳ್ಳಿ, ಕ್ರಾಸ್ ಚೆಕಿಂಗ್, ಸಿ. ಹೌದು, ಇಲ್ಲೂ ಕೂಡ ಸಿ. ಹಾಗಿದ್ದಾಗ ಇಲ್ಲೂ ಕೂಡ ಸಿ ಅಂತ ಬರ್ಬೇಕಾಗತ್ತೆ. ಅಲ್ಲಿಗೆ ಈ ಪ್ರಶ್ನೆಯ ಉತ್ತರ ಸಿ, ಡಿ, ಡಿ, ಸಿ. ಓಕೆ, ಸೊ ಅಗೇನ್ ಅದೇ ರಿಪೀಟ್ ಆಗುತ್ತೆ, ಅದು ಕೂಡ ಅಗೇನ್ ರಿಪೀಟ್ ಆಗುತ್ತೆ, ತಿರ್ಗಾ ಅದೇ ರಿಪೀಟ್ ಆಗುತ್ತೆ. ಆದರೆ ನಿಮಗೆ ಆಪ್ಷನ್ಸ್ ಯಾವ ರೀತಿ ಕೊಡ್ತಾರೆ ಇಲ್ಲಿ ನಾನು ಬರಿತಾ ಇದ್ದೀನಿ ನೋಡ್ಕೊಳ್ಳಿ. ಈ ರೀತಿಯಲ್ಲಿ ನಿಮ್ಗೆ ಏನ್ ಮಾಡ್ತಾರೆ ಅಂತಂದ್ರೆ ಆಪ್ಷನ್ಸ್ನ ಕೊಟ್ಟಿರ್ತಾರೆ, ಲೈಕ್ ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿ, ಡಿ ಅಂತ. ಓಕೆ, ಸೊ ಈ ರೀತಿ ಏನ್ ಮಾಡಿರ್ತಾರೆ ಅಂತಂದ್ರೆ, ಈ ರೀತಿ ಮಿಸ್ ಮ್ಯಾಚ್ ಅಲ್ಲಿ ನಿಮ್ಗೆ ಆಪ್ಷನ್ಸ್ನ ಈ ರೀತಿಯಾಗಿ ಕೊಟ್ಕೊಂಡು ಹೋಗಿರ್ತಾರೆ. ನೀವು ನೋಡಿಕೊಂಡು ಆಪ್ಷನ್ಸ್ ಯಾವ್ದು ಮ್ಯಾಚ್ ಆಗುತ್ತೆ ಅಂತ ಅದಕ್ಕೆ ಟಿಕ್ ಮಾಡಬೇಕಾಗಿದೆ. ಇದೇ ರೀತಿಯಾದಂತ ಮತ್ತೊಂದು ಪ್ರಶ್ನೆ ನಾನು ನಿಮಗೋಸ್ಕರ ತಗೊಂಡು ಬಂದಿದ್ದೀನಿ. ಫಸ್ಟ್ ಕೌಂಟ್ ಮಾಡಿ, ಒಂದು, ಎರಡು, ಮೂರು, ನಾಲ್ಕು, ಐದು, ಆರು, ಏಳು, ಎಂಟು, ಒಂಬತ್ತು, ಹತ್ತು, ಹನ್ನೊಂದು, ಹನ್ನೆರಡು, ಹದಿಮೂರು, ಹದಿನಾಲ್ಕು, ಹದಿನೈದು, ಹದಿನಾರು. ಹದಿನಾರು ಇದೆ ಅಂತ ಗೊತ್ತಾಗಿದ ತಕ್ಷಣ ನಾವು ಇದನ್ನೇನ್ ಮಾಡಬಹುದು, ಫೋರ್ ಈಚ್ ಏನ್ ಮಾಡಬಹುದು, ನಾಲ್ಕು ನಾಲ್ಕನ್ನ ಒಂದೊಂದು ಗ್ರೂಪ್ ಆಗಿ ನಾವು ಈ ರೀತಿಯಲ್ಲಿ ತಗೊಳ್ಬಹುದಾಗಿದೆ. ಓಕೆ, ಸೊ ಮೊದಲನೇ ಪೊಸಿಷನ್ ಅಲ್ಲಿ ಯಾರಿದ್ದಾರೆ, ಎಂ ಇದ್ದಾರೆ. ಸೊ ಇಲ್ಲೂ ಕೂಡ ಎಂ ಎ ಇರಬೇಕು, ಫಿಲ್ ಮಾಡಿ. ಇಲ್ಲೂ ಕೂಡ ಎಂ ಇರಬೇಕಾಗುತ್ತೆ, ಅದಾದ್ಮೇಲೆ ಇಲ್ಲಿ ಆಲ್ರೆಡಿ ಫಿಲ್ ಆಗಿದೆ. ಸೆಕೆಂಡ್ ಪೊಸಿಷನ್ ಅಲ್ಲಿ ಯಾರಿದ್ದಾರೆ, ಇಲ್ಲಂತೂ ನಮ್ಗೆ ಗೊತ್ತಿಲ್ಲ. ಇಲ್ಲಿ ನೋಡೋಣ, ಎನ್ ಇದೆ, ಇಲ್ಲೂ ಕೂಡ ಎನ್ ಇದೆ. ಸೊ ಹಾಗಿದ್ದಾಗ ಇಲ್ಲಿ ಫಿಲ್ ಮಾಡಿ ಎನ್ ಅಂತ. ಅದಾದ್ಮೇಲೆ ಕೊನೆ ಇದ್ರಲ್ಲಿ ಇಲ್ದಿರೋ ಕಾರಣ ಎನ್ ಅನ್ನ ಇಲ್ಲಿ ಫಿಲ್ ಮಾಡಿದ್ದೀನಿ. ಸೊ ಮೊದಲನೇ ಸೆಟ್ ನನಗೆ ಆನ್ಸರ್ನ ಕೊಟ್ಬಿಟ್ಟಿದೆ, ಎಂ ಎನ್ ಒ ಪಿ ಅಂತ. ಮೂರನೇ ಪೊಸಿಷನ್ ಅಲ್ಲಿ ಯಾರಿದ್ದಾರೆ, ಓ ಇದ್ದಾರೆ. ಎಸ್, ಓ ಇದ್ದಾರೆ. ಇಲ್ಲೂ ಕೂಡ ಇಲ್ಲಿ ಇಲ್ದಿರೋ ಕಾರಣ ಫಿಲ್ ಮಾಡಿ, ಇಲ್ಲೂ ಇಲ್ದಿರೋ ಕಾರಣ ಫಿಲ್ ಮಾಡಿ. ಸೊ ಮೊದಲನೇದು ಕೊನೆ ಸೆಟ್, ಹಾಗೆ ಮೂರನೇ ಸೆಟ್ ಕೂಡ ಕಂಪ್ಲೀಟ್ ಆಗಿದೆ. ಎರಡನೇದ್ರಲ್ಲಿ ಬಾಕಿ ಇದೆ. ಲಾಸ್ಟ್ ಅಲ್ಲಿ ಎಲ್ಲಾ ಕಡೆ ಯಾರಿದ್ದಾರೆ, ಪಿ ಇದ್ದಾರೆ, ಪಿ ಇದ್ದಾರೆ, ಇಲ್ಲೂ ಕೂಡ ಪಿ ಇದ್ದಾರೆ. ಸೊ ಇಲ್ಲಿ ಫಿಲ್ ಮಾಡಿ. ಈ ಪ್ರಶ್ನೆಯ ಉತ್ತರ ಏನಾಗಬೇಕಾಗತ್ತೆ ಅಂತಂದ್ರೆ, ಎನ್ ಎಂ ಪಿ ಎಂ ಒ ಎನ್ ಒ. ಸೊ ಇದು ನಿಮ್ಮ ಆಪ್ಷನ್ ಆಗ್ಬೇಕಾಗತ್ತೆ. ಇಸ್ ದಿಸ್ ಕ್ಲಿಯರ್ ಗೈಸ್? ಓಕೆ, ಓಕೆ ಗಾಯ್ಸ್. ಸೊ ಇದಾಗಿತ್ತು ಸೀರೀಸ್ ಅಥವಾ ಸರಣಿಗೆ ಸಂಬಂಧಿಸಿದ, ಲೈಕ್ ನಂಬರ್ ಸೀರೀಸ್ ಜೊತೆಯಲ್ಲಿ ಏನಾಗಿದೆ ಅಂತಂದ್ರೆ ಆಲ್ಫಾಬೆಟ್ ಸೀರೀಸ್ ಆಗಿದೆ. ಓಕೆ, ನಾನು ನಿಮ್ಗೆ ಹಿಂದಿನ ವಿಡಿಯೋನಲ್ಲಿ ಅಸೈನ್ಮೆಂಟ್ ನ ಕೊಟ್ಟಿದ್ದೆ, ಅದಕ್ಕಿನ್ನೂ ಉತ್ತರ ಬರ್ದಿರೋ ಕಾರಣ ನಾನು ಈಗ ಆ ಕ್ವೆಶ್ಚನ್ಸ್ ನ ಡಿಸ್ಕಸ್ ಮಾಡಲ್ಲ. ಓಕೆ, ಸೊ ನಿಮಗೆ ಅದರ ಉತ್ತರ ಬೇಕಿದ್ದಲ್ಲಿ ನಿಮ್ಮ ಉತ್ತರಗಳನ್ನು ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಪೋಸ್ಟ್ ಮಾಡಿ ತಿಳಿಸಿ. ಅದಾದ್ಮೇಲೆ ನಾನು ಆ ಪ್ರಶ್ನೆನ ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಿ. ಓಕೆ, ನಾನು ಈ ಮುಂಚೆ ತಿಳಿಸಿದ ಹಾಗೆ ಅಸೈನ್ಮೆಂಟ್ಸ್ಗೆ ರೆಸ್ಪಾನ್ಸ್ ಬಂದಲ್ಲಿ ಅಷ್ಟೇ ನಾವದನ್ನ ಕಂಟಿನ್ಯೂ ಮಾಡೋದು. ಕರೆಕ್ಟ್ ಅಲ್ವಾ? ಹೇಳಿದ್ದೀನಿ. ಸೊ ಹಾಗಾಗಿ ನಿಮಗೆ ಎಕ್ಸ್ಟ್ರಾ ಕ್ವೆಶನ್ಸ್ನ ಅವಶ್ಯಕತೆ ಇದ್ದಲ್ಲಿ ನಾನು ಕೊಡೋ ಅಂಥ ಅಸೈನ್ಮೆಂಟ್ಸ್ನ ಆನ್ಸರ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಉತ್ತರಗಳನ್ನು ತಿಳಿಸಿ. ಇನ್ನು ಆ ಅಸೈನ್ಮೆಂಟ್ಗೆ ಉತ್ತರ ಬರೆದಿರೋ ಕಾರಣ ನಾನಿಲ್ಲಿ ನಿಮಗೆ ಯಾವುದೇ ರೀತಿಯಾದಂಥ ಅಸೈನ್ಮೆಂಟನ್ನು ತಂದಿಲ್ಲ. ಓಕೆ, ಫ್ಯೂಚರಲ್ಲಿ ಅಸೈನ್ಮೆಂಟ್ಸ್ ಬೇಕಿದ್ದಲ್ಲಿ ಉತ್ತರ ಮಾಡಿ ಕಮೆಂಟಲ್ಲಿ ಪೋಸ್ಟ್ ಮಾಡಿ ತಿಳಿಸಿ. ಓಕೆ ಗಾಯ್ಸ್, ಸೊ ಇದಾಗಿತ್ತು ಸೀರೀಸ್ ಅಥವಾ ಸರಣಿಗೆ ಸಂಬಂಧಿತ ಕೆಲವು ಇಂಪಾರ್ಟೆಂಟ್ ಆದಂಥ ಪ್ರಶ್ನೆಗಳು. ಫ್ಯೂಚರಲ್ಲಿ ಇನ್ನಷ್ಟು ಪ್ರಶ್ನೆಗಳನ್ನು ಇದರ ಮೇಲೆ ಸಾಲ್ವ್ ಮಾಡೋಣ. ಓಕೆ, ನಿಮಗೆ ಈ ರೀತಿಯಾದಂಥ ವಿಡಿಯೋ ಅವಶ್ಯಕತೆ ಇದ್ದಲ್ಲಿ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಓಕೆ, ನಿಮಗೆ ನಾನು ಇವತ್ತು ಹೇಳ್ಕೊಟ್ಟಿರೋದು ಅರ್ಥ ಆಗಿದೆ, ಇಷ್ಟ ಆಗಿದೆ ಅಂತ ಅನಿಸಿದ್ದಲ್ಲಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ಸ್ನ ಪ್ರೊವೈಡ್ ಮಾಡಿ. ನಂತರ ನಿಮ್ಮ ಫ್ರೆಂಡ್ಸ್ ಯಾರು RRB NTPC ಎಕ್ಸಾಮ್ಸ್ನ ತಗೊಳ್ತಾ ಇದ್ರೆ ಅವರ ಜೊತೆ ಈ ವಿಡಿಯೋಸ್ನೆಲ್ಲ ಶೇರ್ ಮಾಡಿ. ಓಕೆ ಗಾಯ್ಸ್, ಥ್ಯಾಂಕ್ ಯು, ಹ್ಯಾಪಿ ಲರ್ನಿಂಗ್.